ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸಚಿನ್ ಹೆಮ್ಮಕ್ಕಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಮನೆಗೆ ಬೆಂಕಿ ಹೊತ್ತಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ಗೃಹೋಪಯೋಗಿ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾದಂತ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕೂಸನೂರು ಗ್ರಾಮದಲ್ಲಿ ನಡೆದಿದೆ ಸದ್ಯ ಕೂಸನೂರು ಗ್ರಾಮದ ಸಿದ್ದಪ್ಪ ಬೂದಿಹಳ್ಳಿ ಮತ್ತು ಚಂದ್ರಪ್ಪ ಬೂದಿಹಳ್ಳಿ ಎಂಬ ಸಹೋದರರ ಮನೆ ಬೆಂಕಿಗೆ ಆಹುತಿಯಾಗಿದೆ ಅಂದ ಹಾಗೆ ಶಾರ್ಟ್ ಸರ್ಕ್ಯೂಟ್ ನಿಂದ ಮನೆಗೆ ಬೆಂಕಿ ತಗುಲಿದೆ ತಕ್ಷಣ ಮನೆಯವರು ಹೊರಗೆ ಬಂದು ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ ಇನ್ನು ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ಸಿಬ್ಬಂದಿ ಸತತ ಪರಿಶ್ರಮಪಟ್ಟು ಬೆಂಕಿ ನಂದಿಸಿದ್ದಾರೆ ಈ ವೇಳೆಗೆ ಬೆಂಕಿಯ ಕೆನ್ನಾಲಿಗೆಗೆ ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಭಸ್ಮವಾಗಿವೆ ಈ ಸಂಬಂಧ ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ रियल एस्टेट उद्यमिगे जमीन नीडलो निराकरिसिद कारण मालिकन मेले आसिड दाळि नडेसि अवर कारिगे बेंकि हच्चिद घटने चित्रदुर्ग जिल्लेय मोळकालमूरु तालूकिन सूलेनहळ्ळि बळि नडेदिदे सद्य आंध्र मूलद रियल एस्टेट उद्यमी सुरेश विरुद्ध दाळि नडेसिद आरोप केळि बंदिदे एनो हिंदूपुरद जमीन मालिक वेणुगोपाल एंबुववर तंदे जमीन माराट माडलु निर्धरिसिदरु आदरे ನನ್ನ ತಂದೆ ಜಮೀನು ಮಾರಾಟಕ್ಕೆ ಮುಂದಾಗಿದ್ದಕ್ಕೆ ವೇಣುಗೋಪಾಲ್ ತಡೆಯೊಡ್ಡಿದ್ರು ಹೀಗಾಗಿ ಜಮೀನು ನೀಡಿದ ಕೋಪದಿಂದ ವೇಣುಗೋಪಾಲ್ ಕಾರನ್ನ ಹಿಂಬಾಲಿಸಿಕೊಂಡು ಬಂದ ಸುರೇಶ್ ಮತ್ತವನ ತಂಡ ಆಸಿಡ್ ದಾಳಿ ನಡೆಸಿ ಕಾರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಏನೋ ಬೆಂಕಿಯಿಂದಾಗಿ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ವೇಣುಗೋಪಾಲ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಇದೇ ವೇಳೆ ಘಟನೆ ಬಳಿಕ ಆರೋಪಿಗಳು ಎಸ್ಕೇಪ್ ಆಗಿದ್ದು ಈ ಸಂಬಂಧ ದೂರು ದಾಖಲಿಸಿಕೊಂಡ ಮೊಳಲ್ಕಾಲ್ಮೂರು ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಾ ಇದ್ದಾರೆ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡಿದ್ದಂತ ರೌಡಿ ಶೀಟರ್ ಕಾಲಿಗೆ ಬೆಂಗಳೂರಿನ ಬೇಗೂರು ಪೊಲೀಸರು ಗುಂಡು ಹೊಡೆದು ಬಂಧಿಸಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಮದನ್ ಗುಂಡೇಟು ತಿಂದ ರೌಡಿಯಾಗಿದ್ದು ಘಟನೆಯಲ್ಲಿ ಕಾನ್ಸ್ಟೇಬಲ್ ರವಿ ಹಲ್ಲೆಗೊಳಗಾಗಿದ್ದಾರೆ ಸದ್ಯ ಇಬ್ಬರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯತಾ ಇದ್ದಾರೆ ಅಂದ ಹಾಗೆ ಮಡಿವಾಳ ಎಲೆಕ್ಟ್ರಾನಿಕ್ ಸಿಟಿ ಬೇಗೂರು ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 9 ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯ ಬೋಳಗುಡ್ಡ ರಸ್ತೆ ಬಳಿ ಅಡಗಿಕೊಂಡಿದ್ದ ಎಂಬ ಖಚಿತ ಮಾಹಿತಿ ದೊರೆತಿತ್ತು ಹೀಗಾಗಿ ಈ ಮಾಹಿತಿ ಮೇರೆಗೆ ಪಿಎಸ್ಐ ಈಶ್ವರ್ ನೇತೃತ್ವದ ತಂಡ ಸ್ಥಳಕ್ಕೆ ತೆರಳಿದ್ದಾರೆ ಆದರೆ ಕಾಕಿಪಡೆ ಕಾಣ್ತಾ ಇದ್ದಂತೆ ಎಸ್ಕೇಪ್ ಆಗಲು ಪ್ರಯತ್ನಿಸಿದ ಆರೋಪಿಯನ್ನ ಛಲಬಿಡದೆ 4 ಕಿಲೋಮೀಟರ್ ವರೆಗೂ ಚೇಸ್ ಮಾಡಿ ಹಿಡಿಯಲು ಮುಂದಾದಾಗ ಮಚ್ಚಿನಿಂದ ಕಾನ್ಸ್ಟೇಬಲ್ ರವಿ ಕೈಗೆ ಹಲ್ಲೆ ನಡೆಸಿದ್ದಾನೆ ಆತ್ಮರಕ್ಷಣೆಗಾಗಿ ಪಿಎಸ್ಐ ಈಶ್ವರ್ ಆರೋಪಿ ಎಡಗಾಲಿಗೆ ಬುಲೆಟ್ ನುಗ್ಗಿಸಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಏನೋ ಕಳೆದ ಜನವರಿ 31 ರ ಬೆಳಗ್ಗೆ ಸಹಚರರೊಂದಿಗೆ ಬಾರ್ಗೆ ನುಗ್ಗಿದ ಆರೋಪಿ ಮದನ್ ಸಿಬ್ಬಂದಿಗೆ ಚೂರಿ ತೋರಿಸಿ ಬೆದರಿಸಿದ್ದಾನೆ ನಂತರ ಕ್ಯಾಶ್ ಡ್ರೈಯರ್ ಅಲ್ಲಿಗೆ ಕೈ ಹಾಕಿ 25,000 ರೂಪಾಯಿ ನಗದು 6,000 ರೂಪಾಯಿ ಮೌಲ್ಯದ ಬಾಟಲಿಗಳನ್ನು ತೆಗೆದುಕೊಂಡು ಹೋಗಿದ್ದಾನೆ ಈ ವಿಚಾರ ಏನಾದರೂ ಪೊಲೀಸರಿಗೆ ತಿಳಿಸಿದ್ರೆ 6 ತಿಂಗಳಲ್ಲಿ ಜೈಲಿನಿಂದ ಬಂದು ನಿನಗೊಂದು ಗತಿ ಕಾಣಿಸ್ತೇನೆ ಅಂತ ಮನೋಹರ್ಗೆ ಬೆದರಿಸಿದ್ದಾನೆ ಈ ಸಂಬಂಧ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ